ಕರ್ನಾಟಕದ ಸಂಸ್ಕೃತಿ ನಾಯಕ ವಿಶ್ವಗುರು ಲಿಂಗಾಯತ ಧರ್ಮ ಸಂಸ್ಥಾಪಕ ಬಸವಣ್ಣನವರ 919ನೇ ಜಯಂತಿ ಅಂಗವಾಗಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಿರುವಂತಹ ಬಸವಣ್ಣ ಪುತ್ಥಳಿಗೆ ಡಿಕೆಶಿ ಪುಷ್ಪಾರ್ಚನೆಯನ್ನು ಮಾಡಿದ್ದು, ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ, ಶಾಸಕ ವಿನಯ್ ಕುಲಕರ್ಣಿ, ಪ್ರಭಾಕರ್ ಕೋರೆ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದರು. ಬಳಿಕ ಅನುಭವ ಮಂಟಪಕ್ಕೆ ಈಗಾಗಲೇ ಆಗಮಿಸಿ ಬಸವ ಜಯಂತಿಯಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು. ಇಂದು ಬಸವಣ್ಣನವರ 919ನೇ ಜಯಂತಿ, ಬಸವ ಪುತ್ಥಳಿಗೆ ಪುಷ್ಪಾರ್ಚನೆ ಕೂಡ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್. ಆತ್ಮೀಯ ಸ್ವಾಗತ. ಬಸವನೇ ಮಾಮರ ಶರಣರೇ ಸಿರಿವಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ಎಲ್ಲಿ ನೋಡಿದರಲ್ಲಿ ಹರಡಿತ್ತು ಆ ಬಳ್ಳಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಅಂದು ಬಸವನ ಕಲ್ಯಾಣದಲ್ಲಿ ಹರಡಿದ ಹಾಗೆ ಇಂದು ಬಸವ ಸಮಿತಿಯಲ್ಲಿ ಈ ಬಳ್ಳಿ ಹರಡಿದೆ. ವೇದಿಕೆಗೆ ಆಗಮಿಸಿದ ಗಣ್ಯರೆಲ್ಲರಿಗೆ ಆತ್ಮೀಯ ಸ್ವಾಗತ. ಬಸವನೇ ಮಾಮರ ಶರಣರೇ ಸಿರಿವಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ಎಲ್ಲಿ ನೋಡಿದರಲ್ಲಿ ಹರಡಿತ್ತು ಆ ಬಳ್ಳಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಅಂದು ಬಸವನ ಕಲ್ಯಾಣದಲ್ಲಿ ಹರಡಿದ ಹಾಗೆ ಇಂದು ಬಸವ ಸಮಿತಿಯಲ್ಲಿ ಕರ್ನಾಟಕದ ಸಂಸ್ಕೃತಿ ನಾಯಕ ವಿಶ್ವಗುರು ಲಿಂಗಾಯತ ಧರ್ಮ ಸಂಸ್ಥಾಪಕ ಬಸವಣ್ಣನವರ 919ನೇ ಜಯಂತಿ ಅಂಗವಾಗಿ ಇಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಬಸವನ ಪುತ್ಥಳಿಗೆ ಡಿ ಕೆ ಶಿ ಪುಷ್ಪಾರ್ಚನೆ ಮಾಡಿದ್ದು, ಈ ವೇಳೆ ಸಚಿವ ಈಶ್ವರ ಖಂಡ್ರೆ ಸೇರಿದಂತೆ ಶಾಸಕ ವಿನಯ್ ಕುಲಕರ್ಣಿ, ಪ್ರಭಾಕರ್ ಕೋರೆ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದರು. ಬಳಿಕ ಅನುಭವ ಮಂಟಪಕ್ಕೆ ಆಗಮಿಸಿ ಬಸವ ಜಯಂತಿಯಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು.